ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ನನ್ನ ಫೇವ್ರೆಟ್ ಆಗಿರುವಂಥ ಒಂದು ಸಾಂಬಾರ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುವಂಥ ಇದೊಂದು ರೆಸಿಪಿ. ನೀವೇನಾದರೂ ಫಸ್ಟ್ ಟೈಮ್ ಮಾಡಿದಾಗ ನಿಮಗೂ ಕೂಡ ನಂಬೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗುತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ಮುಷ್ಟಿ ಆಗುವಷ್ಟು ಮೈಸೂರು ಬೇಳೆಯನ್ನು ತಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಹೆಸರು ಬೇಳೆ ಕೂಡ ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಎರಡು ಮುಷ್ಟಿ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ನೀವು ಬೇಕಂದರೆ ತೊಗರಿಬೇಳೆ ಕೂಡ ಹಾಕೋಬೋದು. ತೊಗರಿಬೇಳೆಕ್ಕಿಂತ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನೀರನ್ನು ಹಾಕಿ ಚೆನ್ನಾಗಿ ಒಂದು 2-3 ಸತಿ ಇದನ್ನು ತೊಳ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ ಮುನುಗುವಷ್ಟು ನೀರನ್ನು ಹಾಕಬೇಕು. ನಂತರ ಇದನ್ನು ಅರ್ಧ ಗಂಟೆಗಳ ಕಾಲ ನೆನೆಯೋಕೆ ಬಿಡಬೇಕು. ಸೊ ನಿಮ್ಮ ಹತ್ರ ಟೈಮ್ ಇದ್ರೆ ಜಾಸ್ತಿ ಹೊತ್ತು ಕೂಡ ನೀವು ಬಿಡ್ಬೋದು. ನಂತರ ನಾನು ಇಲ್ಲಿ ಚಿಕ್ಕದಾಗಿರುವಂಥ ಒಂದು ಸೋರೆಕಾಯನ್ನ ತಗೊಂಡಿದ್ದೀನಿ. ನೀವು ಸೋರೆಕಾಯನ್ನ ದೊಡ್ಡದು ಕೂಡ ಹಾಕೋಬಹುದು, ಜಾಸ್ತಿ ಕೂಡ ಹಾಕೋಬಹುದು, ನಿಮ್ಮ ಕ್ವಾಂಟಿಟಿ ಪ್ರಕಾರ. ಸೊ ಇಲ್ಲಿ ನಾನು ಬೀಜವನ್ನು ಸ್ವಲ್ಪ ತೆಗೆದಿದ್ದೀನಿ, ಯಾಕಂದ್ರೆ ನೋಡೋಕೆ ಚಿಕ್ಕದಿದ್ರೂ ಕೂಡ ಇದು ತುಂಬ ಬಲ್ದಿದ್ದಿತ್ತು, ಬೀಜ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಬೀಜವನ್ನು ತೆಗೆದಿದ್ದೀನಿ. ಎಳೆದಿರುವಂಥದ್ದಿದ್ರೆ ಬೀಜ ಸಮೇತನ ಹಾಕಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಸಪ್ರೇಟ್ ಆಗಿ ಮಾಡಿಕೊಂಡು ನಂತರ ಇದನ್ನು ಕಟಿಂಗನ್ನು ಮಾಡ್ಕೋಬೇಕು. ಈಗ ಕುಕ್ಕರಲ್ಲಿ ನಾನು ಅರ್ಧ ಗಂಟೆ ಆದ ನಂತರ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಪೂರ್ತಿ ಅಳತೆ ಮಾಡಿದರೆ 1 ಕಪ್ ಆಗುವಷ್ಟು ಬೇಳೆ ಇತ್ತು. ಇದಕ್ಕೆ 2 ಕಪ್ ಆಗುವಷ್ಟು ನೀರು ಮತ್ತು ಅರಿಶಿನವನ್ನು ಸೇರಿಸಬೇಕು. ನಂತರ ಇದಕ್ಕೆ ಸೋರೆಕಾಯನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ಒಂದು 2-3 ವಿಸಿಲನ್ನು ನಾವು ಕೂಗಿಸ್ಕೋಬೇಕು. ನೋಡ್ತಾ ಇರ್ಬೋದು ಈಗ ನಾನಿಲ್ಲಿ ಒಂದು 3 ವಿಸಿಲ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಳೆ ಕೂಡ ಚೆನ್ನಾಗಿ ಕುಕ್ ಆಗಿದೆ, ಹಾಗೆ ಸೋರೆಕಾಯಿ ಕೂಡ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನಿಲ್ಲಿ ಸೋರೆಕಾಯನ್ನು ಸಪ್ರೇಟನ್ನಾಗಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಮೊದಲಿಗೆ ಬೇಳೆ ಕುದಿಸ್ಬಿಟ್ಟು ನಂತರ ಸೋರೆಕಾಯಿ ಕೂಡ ಸ್ವಲ್ಪನೇ ಬೇಯಿಸ್ಕೋಬೋದು. ಈಗ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಸ್ಪೂನಿಂದ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1-2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಯಾಲಕ್ಕಿ, ಲವಂಗ, ದಾಲ್ಚೀನಿ, ಪಲಾವ್ ಎಲೆ ಮತ್ತು ಜೀರಿಗೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಈರುಳ್ಳಿ ಮಾತ್ರ ನಾನು ಸೈಡ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬಿಟ್ಟು ಇದಕ್ಕೆ ಸೇರಿಸಬೇಕು. ಇದು ಕೂಡ ಹಸಿ ವಾಸನೆ ಹೋಗಿ ಚೆನ್ನಾಗಿ ಇದರಲ್ಲಿ ಎಣ್ಣೆ ರಿಲೀಸ್ ಆಗಬೇಕು, ಅಲ್ಲಿವರೆಗೂ ಕೂಡ ಇದನ್ನು ನಾವು ಫ್ರೈ ಮಾಡ್ಕೋತಾ ಇರಬೇಕು. ಸ್ವಲ್ಪ ಹಸಿ ವಾಸನೆ ಇದ್ದರೂ ಕೂಡ ಟೇಸ್ಟಿಯಾಗಿ ಅನಿಸಲ್ಲ ಸಾಂಬಾರು. ನಂತರ ಇದಕ್ಕೆ 1 ಚಮಚದಷ್ಟು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಅಚ್ಚಕರದ ಪುಡಿ, 1/2 ಚಮಚದಷ್ಟು ಗರಂ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ನಂತರ ಇದಕ್ಕೆ ನನ್ನಲ್ಲಿ 2 ದೊಡ್ಡ ಗಾತ್ರದ ಟೊಮೆಟೊವನ್ನು ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಆದಷ್ಟು ಟೊಮೆಟೊವನ್ನು ಕಟ್ ಮಾಡಿ ಸೇರಿಸಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಮಾತ್ರ ತುಂಬ ಚೆನ್ನಾಗಿ ಮ್ಯಾಶ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಇದನ್ನು ಕುಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಟೊಮೆಟೊ ಕೂಡ ಈಗ ಸ್ವಲ್ಪ ಮೆತ್ತಗಾಗಿದೆ, ಹಾಗೆ ಸೈಡ್ಗೆಲ್ಲ ಎಣ್ಣೆ ಕೂಡ ರಿಲೀಸ್ ಆಗ್ತಾ ಇದೆ. ಈ ರೀತಿ ಆಗುವವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ 1 ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪಿನ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರಲ್ಲಿ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ ಇದಕ್ಕೆ ನಾನಿಲ್ಲಿ ದೊಡ್ಡ ಗಾತ್ರದ 1 ಲಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಈ ಸಾಂಬಾರ್ಗೆ ಹುಣಸೆಹಣ್ಣನ್ನು ಕೂಡ ಸೇರಿಸ್ತಾರೆ ಕೆಲವರು. ಹುಣಸೆಹಣ್ಣಕ್ಕಿಂತ ಲಿಂಬೆಹಣ್ಣಿನ ರಸವನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಅನಿಸುತ್ತೆ. ನೀವು ಒಂದ್ಸತಿ ಆದರೂ ಮಿಸ್ ಮಾಡ್ದೇ ಈ ಸಾಂಬಾರನ್ನು ಮನೆಯಲ್ಲಿ ಮಾಡಿ, ಖಂಡಿತ ಪ್ರತಿಯೊಬ್ಬರು ಈ ರೆಸಿಪಿಯನ್ನು ಕೇಳ್ತಾನೆ ಇರ್ತಾರೆ ಫ್ರೆಂಡ್ಸ್. ಇದಕ್ಕೆ ನಾನು ಇಲ್ಲಿಗೆ ಬೇಳೆಯನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ನೀರನ್ನು ಕೂಡ ಸೇರಿಸಿದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ನೀವು ಸೇರಿಸ್ಕೊಂಡು ಒಂದು ಕುದಿ ಬರುವವರೆಗೆ ಇದನ್ನು ಮುಚ್ಚಿಬಿಟ್ಟು ಕುದಿಸ್ಬೇಕು. ಈಗ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಕುದಿ ಬರೋದ ತಕ್ಷಣವೇ ನಾವು ಇದನ್ನು ಸೋರೆಕಾಯನ್ನು ಕೂಡ ಇದಕ್ಕೆ ಸೇರಿಸ್ಬೇಕು. ನಾನು ಇಲ್ಲಿ ಕೊನೆಯಲ್ಲಿ ಸೋರೆಕಾಯನ್ನು ಸೇರಿಸಿದ್ದೀನಿ, ಯಾಕಂದರೆ ಮೊದಲೇ ನಾನು ಸೇರಿಸಿದ್ರೆ ಸೋರೆಕಾಯಿ ಫುಲ್ ಇಲ್ಲಿ ಕುಕ್ ಆಗಿದ್ದಾವೆ, ಪೂರ್ತಿ ಮ್ಯಾಶ್ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಕೊನೆಯಲ್ಲಿ ಕುದಿಯುವಾಗ ಸೋರೆಕಾಯನ್ನು ಸೇರಿಸಿ 2-3 ಕುದಿ ಕುದಿಸಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆಯನ್ನು ಸೇರಿಸಿ ಸ್ವಲ್ಪನೇ ಇಂಗು, ನಂತರ ಮೊದಲೇ ತೆಗೆದಿಟ್ಟಿರುವಂಥ ಈರುಳ್ಳಿ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಕರಿಬೇವಿನ ಎಲೆ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ.
ನಾನು ಇಲ್ಲಿ ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಕೆಂಪು ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲರ್ಗೋಸ್ಕರ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾವು ಕುದಿಸಿಟ್ಟಿರುವಂಥ ಬೇಳೆ ಸಾರನ್ನು ಇದಕ್ಕೆ ಸೇರಿಸಿದರೆ ಸಾಕು ಫ್ರೆಂಡ್ಸ್, ನಮ್ಮದು ತುಂಬಾ ರುಚಿಕರವಾಗಿರುವಂಥ ಸಾಂಬಾರು ಇಲ್ಲಿ ರೆಡಿ ಆಯಿತು. ಇದಕ್ಕೆ ಪರೋಟ ಹಾಗೆ ಜೀರಾ ರೈಸು ಮತ್ತು ಕುಷ್ಕ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ನೀವು ವೈಟ್ ರೈಸ್ ಜೊತೆ ಕೂಡ ತಿಂದ್ರೂ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.